ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾರ್ ಕನ್ನಡ ಬೈ ಸುದೀಪ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏರೋಪ್ಲೇನ್ ಪೈಲೆಟ್ಗಳಿಗಿರುವ ಸಂಬಳವೆಷ್ಟು ನಿಮಗೆ ಗೊತ್ತಾ? ನಾವು ಕೂಡ ಪೈಲೆಟ್ ಆಗಬೇಕಂದ್ರೆ ಯಾವ ರೀತಿಯ ಎಕ್ಸಾಮನ್ನು ಬರೀಬೇಕು ಹಾಗೂ ಉಚಿತವಾಗಿ ಹೇಗೆ ಬರೆಯಬೇಕು ಎಂಬುದರ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೂಲಕ ನಾ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಮೊದಲನೇದಾಗಿ, ನೀವು ಸೆಕೆಂಡ್ ಪಿ ಯು ಸಿಯನ್ನು ಪಾಸ್ ಆಗಿರಬೇಕು, ಹಾಗೆ ನಿಮ್ಮ ವಯಸ್ಸು 17 ವರ್ಷ ಆಗಿರಬೇಕು. ಜೊತೆಗೆ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸಲ್ಲಿ ಮಿನಿಮಮ್ 55% ನೀವು ತೆಗೆದಿರಲೇಬೇಕು. ಮುಖ್ಯವಾಗಿ ನೀವು ಮೆಂಟಲಿ ಹಾಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು. ಮೇಲಿನ ಕ್ವಾಲಿಟೀಸ್ಗಳಿಗಿಂತ ಮುಖ್ಯವಾಗಿ ಮೆಂಟಲಿ ಹಾಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿರುವುದು ಅತ್ಯವಶ್ಯಕ. ಸ್ನೇಹಿತರೆ, ನಿಮ್ಮ ಕಣ್ಣಿನ ದೃಷ್ಟಿ ತುಂಬಾ ಸ್ಪಷ್ಟವಾಗಿರಬೇಕು. ಇವಿಷ್ಟು ನೀವು ಕಮರ್ಷಿಯಲ್ ಪೈಲೆಟ್ ಆಗಬೇಕಂದ್ರೆ ನಿಮಗೆ ಇರಬೇಕಾದಂತಹ ಗುಣಗಳು. ಈ ಹಂತವನ್ನು ತಲುಪಿದ ನಂತರ ನೀವು ಮುಂದೇನು ಮಾಡಬೇಕಂದ್ರೆ, ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ಕೊಡಬೇಕಾಗುತ್ತೆ. ಈ ಎಕ್ಸಾಮ್ ಸೆಕೆಂಡ್ ಪಿ ಯು ನಂತರ ಬರೀಬೇಕಾಗುತ್ತೆ. ಇದಕ್ಕೆ ಕೇವಲ 2 ಗಂಟೆಗಳ ಕಾಲಾವಕಾಶ ಮಾತ್ರ ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ಏನಾದರೂ ನೀವು ಪಾಸ್ ಆದ್ರಲ್ಲ ಅಂದರೆ ನಂತರ ಇಂಟರ್ವ್ಯೂವನ್ನು ನಡೆಸ್ತಾರೆ, ಅಲ್ಲಿ ನೀವು ಹಾಜರಾಗಬೇಕಾಗುತ್ತೆ. ನೀವೇನಾದರೂ ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಆದ ನಂತರ ನಿಮಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟನ್ನು ಸಹ ನಡೆಸ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ಹಂತದಲ್ಲಿ ಫೇಲ್ ಆಗ್ತಿರುತ್ತಾರೆ. ಸೊ ಫಿಟ್ಟಾಗಿರೋದು ತುಂಬಾ ಅವಶ್ಯಕ. ಇದರಲ್ಲಿ ಪಾಸ್ ಆದ ನಂತರ ನೀವು ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಈ ಹಂತದಲ್ಲಿ ಫೇಲ್ ಆಗ್ತಿರುತ್ತಾರೆ. ಸೊ ಫಿಟ್ಟಾಗಿರೋದು ತುಂಬಾ ಅವಶ್ಯಕ. ಇದರಲ್ಲಿ ಪಾಸ್ ಆದ ನಂತರ ನೀವು ಕ್ಲಾಸ್ಗೆ ಜಾಯ್ನ್ ಆಗಬೇಕು. ನಿಜವಾದ ಕಷ್ಟ ವಿದ್ಯಾರ್ಥಿಗಳಿಗೆ ಎದುರಾಗುವುದು ಈ ಹಂತದಲ್ಲೇ. ಅದೇನೆಂದರೆ, ನೀವು ಅಡ್ಮಿಷನ್ ಆಗಬೇಕಂದ್ರೆ 35-40 ಲಕ್ಷನ ಪೇ ಮಾಡಲೇಬೇಕು. ಸ್ನೇಹಿತರೆ, ಮಧ್ಯಮ ವರ್ಗದವರಿಗೆ ಮತ್ತು ಕೆಳವರ್ಗದವರಿಗೆ ಇಷ್ಟೊಂದು ಹಣವನ್ನು ಕೊಟ್ಟು ಸೇರೋದು ತುಂಬಾ ಕಷ್ಟ ಎಂದು ಹೇಳ್ಬೋದು. ಆದರೆ ಟ್ರೈನಿಂಗ್ ಮುಗಿದ ನಂತರ ಕಮರ್ಷಿಯಲ್ ಪೈಲೆಟ್ ನೀವೇನಾದರೂ ಆದ್ರಲ್ಲ ಅಂದರೆ ನಿಮಗೆ ಸುಮಾರು 1.5 ಲಕ್ಷದಿಂದ ಸಂಬಳ ಸಿಗುತ್ತೆ. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಪೈಲೆಟ್ಗೆ ಸುಮಾರು 5-6 ಲಕ್ಷ ರೂಪಾಯಿಗಳ ಸಂಬಳವನ್ನು ಸಹ ಅವರಿಗೆ ನೀಡ್ತಾರೆ. ಸ್ನೇಹಿತರೆ, ಜೊತೆಗೆ ಕಂಪನಿಗಳ ಮೇಲೂ ಸಹ ಸಂಬಳ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಆಗುತ್ತೆ ಹೊರತು ಯಾವ ಕಾರಣಕ್ಕೂ ಕಡಿಮೆ ಅಂತೂ ಆಗೋದಿಲ್ಲ. ಸ್ನೇಹಿತರೆ, ಇಂಟರ್ನ್ಯಾಷನಲ್ ಪೈಲೆಟ್ ಆಗಬೇಕಂದ್ರೆ ಅವರಿಗೆ ಟ್ರೈನಿಂಗ್ನ ಫೀಸ್ ಕೂಡ ಇದೆಲ್ಲದಕ್ಕಿಂತ ಜಾಸ್ತಿ ಇರುತ್ತೆ. ಹೀಗೆಲ್ಲ ಇದ್ದರೆ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ಪೈಲೆಟ್ ಆಗೋದಾದರೂ ಹೇಗೆ ಎಂಬುದು ಸಾಕಷ್ಟು ಜನರು ಈಗಾಗಲೇ ಯೋಚಿಸಿರ್ತಾರೆ. ಅದಕ್ಕೂ ಸಹ ಒಂದು ಮಾರ್ಗವಿದೆ. ಆ ಮಾರ್ಗ ಏನಿದೆ ಸ್ನೇಹಿತರೆ, NDA ಎಕ್ಸಾಮ್ ಇರುತ್ತೆ, ಅದನ್ನು ಸಹ ಬರೀಬೇಕಾಗುತ್ತೆ. ಈ ಒಂದು ಎಕ್ಸಾಮಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ಪ್ರತಿಯೊಂದು ಖರ್ಚನ್ನು NDAನೇ ನೋಡಿಕೊಳ್ಳುತ್ತೆ. ಜೊತೆಗೆ 50,000 ಸಂಬಳವನ್ನು ಸಹ ನಿಮಗೆ ನೀಡುತ್ತೆ. ನೀವೇನಾದರೂ NDA ಟೀಮ್ನಲ್ಲಿ ವರ್ಕ್ ಮಾಡಿದರೆ ಇಂಡಿಯನ್ ಏರ್ಫೋರ್ಸ್ಗೆ ಫ್ರೀಯಾಗಿ ಸಹ ಜಾಯಿನ್ ಕೂಡ ಆಗ್ಬೋದು. ಇವಿಷ್ಟು ಈ ವಿಡಿಯೋದ ಮಾಹಿತಿ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದ್ದರೆ ತಪ್ಪದೇ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಹಾಗೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.